ಸ ಡಿ ಕೆ ಶಿವಕುಮಾರ್ ಅಂತ ದೇವೇಗೌಡರು ತಮ್ಮದೇ ದಾಟಿ ಶೈಲಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದರು ವೆಯ್ಟ್ ಮಾಡ್ತಾರೆ ಅನ್ನೋ ರೀತಿ ಅದೇ ಕನಕಪುರದ ಬಂಡೆ ಏನು ಬಗ್ತಾ ಇಲ್ಲ ದೇವೇಗೌಡರಿಗೆ ಪೂಜನೀಯ ದೇವೇಗೌಡರೇ ಅಂತ ಹೇಳೋದ್ರ ಮೂಲಕ ಪದೇ ಪದೇ ನಿಮ್ಮ ಮಗ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ವಿಸರ್ಜನೆ ಮಾಡ್ತೀನಿ ಅಂತಾರಲ್ಲ ಕಾರ್ಯಕರ್ತಲ್ಲ ಎಲ್ಲಿಗೆ ಹೋಗ್ತಾರೆ ಹಂಗಾಗಬಾರ್ದು ಅಂತನ್ನೋದ್ರ ಮೂಲಕ ದೇವೇಗೌಡರಿಗೆ ಮಾತಿನಲ್ಲೇ ತಿವಿದಿದ್ದಾರೆ ಜೊತೆಗೆ ಅವರೆಲ್ಲರನ್ನೂ ಕೂಡ ಸಿದ್ಧಾಂತ ಒಪ್ಪಿ ಯಾರೇ ಬಂದರೂ ರಾಜ್ಯಾದ್ಯಂತ ನಾವು ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೋತೀವಿ ಅಂತ ಯಾವ ಸಂದರ್ಭದಲ್ಲಿದ್ದು ಚನ್ನಪಟ್ಟಣದ ಮಾಜಿ ಜೆ ಡಿ ಎಸ್ ಶಾಸಕ ಅಶ್ವತ್ ಎಂ ಸಿ ಅಶ್ವಥ್ ಇವತ್ತು ಅವರು ತಮ್ಮ ಕರಿಯಪ್ಪ ಸೇರಿದಾಗ ಒಂದಷ್ಟು ಜನ ಚನ್ನಪಟ್ಟಣದ ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ ಸೇರಿಕೊಂಡ್ರು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಇವರೆಲ್ಲ ಇದ್ದಾಗ ಜಮೀರ್ ಕೂಡ ಅದನ್ನು ಅಟೆಂಡ್ ಮಾಡಿದ್ರು ಸೊ ದೇವೇಗೌಡರು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ದೇವೇಗೌಡರು ದೊಡ್ಡವರು ಬಹಳ ಗೌರವದಿಂದ ಅವರ ಮಾತನ್ನು ನಾನು ಸಂತೋಷದಿಂದ ಸ್ವೀಕರಿಸ್ತೇನೆ ಪೂಜನೀಯ ದೇವೇಗೌಡ್ರೆ ನೀವು ಮತ್ತು ನಿಮ್ಮ ಪಕ್ಷದ ನಾಯಕರು ಅನೇಕ ಬಾರಿ ಬಿಜೆಪಿ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಹೇಳಿದ್ರಿ ಆದರೆ ಈಗ ಕೈ ಜೋಡಿಸಿದ್ದೀರಿ ರಾಜಕಾರಣ ಏನೇ ಇರಲಿ ಬಿಜೆಪಿ ಜೊತೆ ಮೈತ್ರಿ ಮೂಲಕ ನೀವು ಕಳುಹಿಸಿರುವ ಸಂದೇಶವನ್ನು ಮುಗ್ಧ ಜನ ಹೇಗೆ ಸ್ವೀಕರಿಸಬೇಕು ಇಂತಹ ಪರಿಸ್ಥಿತಿಯಲ್ಲಿ ಸಿದ್ಧಾಂತ ನಂಬಿ ನಂಬಿ ನಮ್ಮ ಪಕ್ಷಕ್ಕೆ ಬಂದವರನ್ನ ಪಕ್ಷದ ಅಧ್ಯಕ್ಷನಾಗಿ ನಾನು ಕರೆತ್ಕೊಳ್ಬಾರ್ದ ಈ ಹಿಂದೆ ನೀವು ಕೂಡ ಕಾಂಗ್ರೆಸ್ನಿಂದ ಅನೇಕ ನಾಯಕರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಚೆಸ್ ಗೇಮ್ ಮಾಡಿಲ್ವೇ ನೀವು ಯಾರನ್ನು ಬೇಕಾದರೂ ಕಟ್ಟಿ ಹಾಕೊಳ್ಳಿ ಮನೆಯೊಳಗೆ ಕೂಡ ಹಾಕೊಳ್ಳಿ ನಾವು ಬೇಡ ಅನ್ನೋದಿಲ್ಲ ಈ ಹಿಂದೆ ಎಮ್ ಎಲ್ ಸಿ ಆಗಿದ್ದ ಕಾಂಗ್ರೆಸ್ಸಿಂದ ಎಮ್ ಎಲ್ ಸಿ ಆಗಿದ್ದ ಸಿ ಎಂ ಇಬ್ರಾಹಿಂ ಅವ್ರನ್ನ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸದ್ರಿ ನಿಮ್ಮ ಪಕ್ಷದ ಕರ್ಕೊಂಡು ಹೋಗಿ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರಿ ಅವ್ರಿಗೆ ಏನು ಹೇಳ್ತಿದ್ದಾರೆ ಪಕ್ಷದ ಅಧ್ಯಕ್ಷನ ನನಗೆ ಮೈತ್ರಿ ಬಗ್ಗೆ ತಿಳಿಸ್ಲಿಲ್ಲ ಅಂತ ಹೇಳಿದ್ದಾರೆ ಬಹುತೇಕ ಮುಖಂಡರು ಕಾರ್ಯಕರ್ತರು ಅಭಿಪ್ರಾಯ ಕೂಡ ಇದೇ ಆಗಿದೆ ಅನೇಕರು ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದಾರೆ ರಾಜ್ಯದ ಪ್ರತಿ ಮನೆ ಮನೆಗೂ ಹಾಗೂ ಕಾರ್ಯಕರ್ತರ ಬಳಿ ಹೋಗಿ ಕೈ ಮುಗಿದು ದೇಶ ಉಳಿಸೋಣ ಬನ್ನಿ ಅಂತ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಅಧಿಕಾರವನ್ನು ನಮ್ಮ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಕರೆ ಕೊಟ್ಟವರೇ ಹಾಗಾಗಿ ನಾವು ಪಕ್ಷಕ್ಕೆ ಸೇರಿಸ್ಕೋತೀವಿ ಎಲ್ರಿಗೂ ಗೌರವ ಕೊಡ್ತೇವೆ ನೀವು ಬಿ ಜೆ ಪಿರು ಏನೇ ಮಾಡಿದ್ದೀರಿ ಎಂಬುದು ಇತಿಹಾಸ ಪುಟದಲ್ಲಿದೆ ಈ ಡಿ ಕೆ ಶಿವಕುಮಾರ್ ಎದುರಿಸಿದ್ರೆ ನಾನು ಎದುರೋದಿಲ್ಲ ನಾನು ಎದುರಿಕೊಳ್ಳಲ್ಲ ನಿಮ್ಮ ಎದುರಿಕೆ ಬೆದರಿಕೆ ಎಂದು ನಿಮಗೆ ಚೆನ್ನಾಗಿ ಗೊತ್ತಿದೆ ದೊಡ್ಡ ಇತಿಹಾಸ ಇರುವ ಪಕ್ಷದ ಅಧ್ಯಕ್ಷನಾಗಿ ಪಕ್ಷದ ತತ್ವ ಸಿದ್ಧಾಂತ ನಂಬಿ ಬಂದವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತೀನಿ ಬದ್ಧತೆ ನನಗೈತೆ ನಾನು ಸಾತ್ನೂರು ಕನಕಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇಲ್ಲಿವರೆಗೆ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ನನ್ನ ಜೊತೆ ನನ್ನ ಸಹೋದರ ಡಿ ಕೆ ಸುರೇಶ್ ತೇಜಸ್ವಿನಿ ಅವರು ರಾಜಕಾರಣ ಮಾಡಿದ್ದಾರೆ ಬೆದರಿಕೆಗೆ ಡಿ ಕೆ ಶಿವಕುಮಾರ್ ಹೆದರೋದಿಲ್ಲ ಅಂತ ನಿಮಗೂ ಗೊತ್ತಿದೆ ನಿಮ್ಮ ಜೊತೆ ಕೂಡ ಕೈ ಜೋಡಿಸಿ ನಿಮ್ಗೆ ಶಕ್ತಿ ತುಂಬಿದ್ದೇನೆ ನಾವು ನಿಮ್ಮ ಜೊತೆ ಹೀಗಾಗಿ ನಿಮ್ಗೆ ಅರಿವಿದೆ ನನ್ನ ಶಕ್ತಿ ಏನು ಅಂತ ಕೆದಕಿ ಉತ್ತರ ಕೊಡುವ ಅಗತ್ಯವಿಲ್ಲ ನೀವು ಎಷ್ಟೇ ವಾರ್ನಿಂಗ್ ಕೊಟ್ಟರು ನಿಮ್ಮ ಸುಪುತ್ರರ ಕ್ಷೇತ್ರದಲ್ಲಿ ನಿಮ್ಮನ್ನು ಸಾಕಿ ಬೆಳೆಸಿದ ಜನ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲು ಬಂದಿದ್ದಾರೆ ಎಲ್ಲರನ್ನೂ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ರಾಜಕಾರಣ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೂಲಕ ಎಂಬತ್ತೈದರಲ್ಲಿ ಸೋತು ತೊಂಬತ್ತೊಂಬತ್ತಲ್ಲಿ ಗೆದ್ದಂತ ನೆನಪು ಮಾಡಿಕೊಳ್ಳೋದ್ರ ಜೊತೆಗೆ ತೇಜಸ್ವಿನಿ ರಾಜಕೀಯ ಮಾಡಿದ್ದಾರೆ ಅಂತ ಹೇಳೋದ್ರ ಮೂಲಕ ತೇಜಸ್ವಿನಿಯವರು ನಿಮ್ಮನ್ನು ತೇಜಸ್ವಿನಿ ಕ್ಯಾಂಡಿಡೇಟ್ ಮಾಡಿ ನಿಮ್ಮನ್ನು ಸೋಲಿಸಿದ್ದಿನ ದೇವೇಗೌಡ್ರೆ ಅಂತ ಬಿ ಜೆ ಬಿಜೆಪಿ ಎಮ್ ಎಲ್ ಸಿ ಎರಡು ಸಾವಿರದ ನಾಲ್ಕರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಅವತ್ತು ನಿರೂಪಕಿಯಾಗಿದ್ದಂಥ ಉದಯ ಟಿ ವಿಯಲ್ಲಿ ಮುಖಾಮುಖಿ ಕಾರ್ಯಕ್ರಮ ನಡೆಸಿದಂಥ ತೇಜಸ್ವಿನಿ ರಮೇಶ್ ಅವ್ರನ್ನ ಕರ್ಕೊಬಂದು ಕ್ಯಾಂಡಿಡೇಟ್ ಮಾಡಿ ದೇವೇಗೌಡರನ್ನು ಸೋಲಿಸಿದ್ದು ಇದೇ ಡಿ ಕೆ ಶಿವಕುಮಾರ್ ಅನ್ನೋದು ನೆನ್ಪಿರ್ಲಿ ಅನ್ನೋ ದಾಟಿಲ್ ಮಾತಾಡಿದ್ದಾರೆ ಅವ್ರು ಅದಷ್ಟೇ ಮಾಡಲಿಲ್ಲ ಅದಾದ್ಮೇಲೆ ತೊಂಬತ್ತೊಂಬತ್ತಲ್ಲಿ ಕುಮಾರ್ ಸ್ವಾಮಿ ಸೋಲ್ಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರನ್ನ ಸೋಲಿಸಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಲಿತಾ ಕುಮಾರಸ್ವಾಮಿ ಸೋಲ್ಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ನಿಖಿಲ್ ಸೋಲಿಸಿದ್ರು ಇವೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ ಕೆದಕಿ ಕೆಣಕಿ ಉತ್ತರವನ್ನ ಕೊಡೋ ಅಗತ್ಯ ಇಲ್ಲ ಅಂತಂದ್ರೆ ಇನ್ನೂ ಕೊಡ್ತೀವಿ ಉತ್ತರನಾ ಅಂತ ಆದ್ರೆ ಇದುವರೆಗೂ ಡಿ ಕೆ ಶಿವಕುಮಾರ್ ಹೋರಾಟ ಮಾಡಿದ್ದು ದೇವೇಗೌಡರ ಕುಟುಂಬದ ವಿರುದ್ಧ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಮತ್ತೆ ಜೊತೆಲಿ ಸೇರಿ ಸರ್ಕಾರ ಮಾಡಿದ್ರು ಕೂಡ ನೆನೆಸ್ಕೊಂಡಿದ್ದಾರೆ ಕ್ಷಣಗಳನ್ನು ಡಿ ಕೆ ಶಿವಕುಮಾರ್ ಆದರೆ ಈಗ ಡಿ ಕೆ ಶಿವಕುಮಾರ್ ಹೋರಾಟ ಕೊಡಬೇಕಾಗಿರೋದು ಹೋರಾಟ ಮಾಡಬೇಕಾಗಿರೋದು ಕುಮಾರ್ ದೇವೇಗೌಡ ಫ್ಯಾಮಿಲಿ ಪ್ಲಸ್ ಬಿ ಜೆ ಪಿಯವ್ರ ಜೊತೆ ಸೇರಿ ಇದು ಹೊಸ ಟಾಸ್ಕ್ ಅವ್ರಿಗೆ ಆ ಹೊಸ ಟಾಸ್ಕ್ ಹಿನ್ನೆಲೆ ಯಾರ್ಯಾರು ಈ ಮೈತ್ರಿಯಿಂದ ಅವ್ರು ಸ್ವಲ್ಪ ಸೈಡ್ ಲೈನ್ ಆಗೋರು ಅವರೆಲ್ಲಾನು ಕರೆದು 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 ಶಾಲಾಕ್ಕೆ ಕಾಂಗ್ರೆಸ್ಗೆ ಸೇರಿಸ್ಕೋತಾ ಇದ್ದಾರೆ ಇದುವರೆಗೂ ರಾಜಕಾರಣ ಮಾಡಿರೋ ಡಿ ಕೆ ಶಿವಕುಮಾರ್ಗೆ ಟಫೆಸ್ಟ್ ಸನ್ನಿವೇಶ ಅಂದರೆ ಇದು ತಪ್ಪಾಗಲ್ಲ ಯಾಕೆ ಅಂತಂದರೆ ಡಿ ಕೆ ಸುರೇಶ್ ಅವರ ಗೆಲುವು ಸೋಲು ಡಿ ಕೆ ಶಿವಕುಮಾರ್ ಭವಿಷ್ಯದ ರಾಜಕೀಯ ನಿರ್ಧಾರ ಮಾಡುತ್ತೆ ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವ ಮಗ ಅಲ್ಲ ಡಿ ಕೆ ಶಿವಕುಮಾರ್ ಬಂಡೆ ಅಂತ ಹೆಸರು ರಾಜಕಾರಣದಲ್ಲೆಲ್ಲ ತಿಂದು ಅರಗಿಸ್ಕಂಡವರು ಅವರು ಬಂಡೆನೂ ಕೂಡ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆ ಭಾಳ ಮಹತ್ವ ನನ್ನ ಕೆಣಕಿ ಕೆಣಕಿ ಕೆದಕಿ ನೀವು ಉತ್ತರ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ದೇವೇಗೌಡ ಫ್ಯಾಮಿಲಿ ಹಾಗೆ ಡಿ ಕೆ ಶಿವಕುಮಾರ್ ನಡುವಿನ ಈ ಕಾಳಗದಲ್ಲಿ ದೇವೇಗೌಡ ಫ್ಯಾಮಿಲಿಗೆ ಶಕ್ತಿ ಅಂದರೆ ಒಂದು ಯೋಗೇಶ್ವರ್ ಒಂದು ಕಡೆ ಇತ್ಲ ಕಡೆ ಮುಂದ್ರತ್ನ ಯಾಕಂದರೆ ಡಿ ಕೆ ಸುರೇಶ್ ಆಗಲೇ ಒಂದು ವಿಚಾರದಲ್ಲಿ ಸೋತಿದ್ದಾರೆ ಅದು ಯಾವ ವಿಚಾರ ಅಂದರೆ ಆರ್ ಆರ್ ನಗರ ವಿಧಾನಸಭೆ ಚುನಾವಣೆಯಲ್ಲಿ ಕುಸುಮ ಅವ್ರನ್ನ ಗೆಲ್ಲಿಸಿಕೊಳ್ಳುವ ವಿಚಾರದಲ್ಲಿ ಡಿ ಕೆ ಸುರೇಶ್ ಸೋತಿದ್ದಾರೆ ಈಗ ಡಿ ಕೆ ಸುರೇಶ್ಗೆ ನೇರವಾದಂಥ ಸವಾಲು ಈ ಲೋಕಸಭೆ ಚುನಾವಣೆ ಈ ಬಿಜೆಪಿ ಮೈತ್ರಿಕೂಟ ಕಳೆದ ಬಾರಿ ಮಂಡ್ಯದಲ್ಲಿ ಹೆಂಗಾಯ್ತಲ್ಲ ಮಂಡ್ಯನ ಇಂಡಿಯಾ ನೋಡ್ತಿತ್ತಲ್ಲ ಈ ಸಾರಿ ಬೆಂಗಳೂರು ಗ್ರಾಮಾಂತರವನ್ನು ಇಡೀ ದೇಶ ಅಲ್ಲದೆ ಹೋದರೂ ರಾಜ್ಯ ಅಂತ ತಿರುಗಿ ನೋಡುವಂಥ ಲೆಕ್ಕಾಚಾರ ಆಗುತ್ತೆ ಭಾಳಷ್ಟು ಪ್ರತಿಷ್ಠೆಯ ಚುನಾವಣೆ ಇದು